ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ KPSC ಪರೀಕ್ಷೆಗಳಲ್ಲಿ ಇನ್ಮುಂದೆ MCQ ಪ್ರಶ್ನೆಗಳನ್ನು ಕೇಳೋದಿಲ್ವಾ, ಈ ವಿಷಯದ ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ. ಯಾಕೆ ಈ ವಿಷಯದ ಕುರಿತು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ, ರೀಸೆಂಟಾಗಿ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸುತ್ತೆ. ಆ ಅಧಿಸೂಚನೆಯ ಪ್ರಕಾರ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೆಲವೊಂದು ಚೇಂಜಸ್ಸನ್ನು ಮಾಡ್ತಾ ಇದೆ. ಹಾಗಾಗಿ ಈ ವಿಷಯದ ಕುರಿತು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಸ್ತುತ KPSC ಇರ್ಬೋದು ಅಥವಾ ಇನ್ನೊಂದು ಬೋರ್ಡ್ ಇರ್ಬೋದು, ಫಾರ್ ಎಕ್ಸಾಂಪಲ್ KEA ಇರ್ಬೋದು, ಈ ಒಂದು ಬೋರ್ಡ್ಗಳು ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು MCQ ಫಾರ್ಮೆಟ್ ಅಂದರೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರ ನಡೆಸ್ತಾ ಇದೆ. ಅಂದರೆ ಎಕ್ಸಾಮ್ಸ್ಗಳಲ್ಲಿ MCQ ಪ್ರಶ್ನೆಗಳನ್ನು ಕೇಳ್ತಾರೆ. MCQ ಪ್ರಶ್ನೆಗಳು ಅಂತಂದರೆ, ಒಂದು ಪ್ರಶ್ನೆ ಕೇಳಿದ್ರೆ 4 ಆಯ್ಕೆಗಳನ್ನು ಕೊಡ್ತಾರೆ. ಆ 4 ಆಯ್ಕೆಗಳಲ್ಲಿ ಒಂದು ಉತ್ತರ ಇರುತ್ತೆ, ಅದನ್ನು ನಾವು ನೋಡಿ ಟಿಕ್ ಮಾಡಬೇಕಾಗತ್ತೆ OMR ಶೀಟ್ನಲ್ಲಿ. ಸೊ ಪ್ರಸ್ತುತ ತಮಗೆ ಗೊತ್ತಿರೋ ಹಾಗೆ KPSC 3 ಪ್ರಮುಖ ಹುದ್ದೆಗಳಿಗೆ, 3 ಸೆಕ್ಷನ್ನಲ್ಲಿ 3 ಪ್ರಮುಖ ಹುದ್ದೆಗಳಿಗೆ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡುತ್ತೆ. ಮೊದಲನೇದಾಗಿ ಗ್ರೂಪ್ A ಹುದ್ದೆ ಬರುತ್ತೆ, ಎರಡನೇದಾಗಿ ಗ್ರೂಪ್ B ಹುದ್ದೆ ಬರುತ್ತೆ, ಹಾಗೆ ಮೂರನೇದಾಗಿ ಗ್ರೂಪ್ C ಹುದ್ದೆ ಬರುತ್ತೆ. ಸೊ ಗ್ರೂಪ್ A ನಲ್ಲಿ KS ರಿಲೇಟೆಡ್ ಒಂದು ಪೋಸ್ಟ್ಗಳಿರ್ಬೋದು, ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಇರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಇರ್ಬೋದು, ಅಥವಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು. ಸೊ ಈ ರೀತಿಯಾಗಿ ಗ್ರೂಪ್ A ಹುದ್ದೆಗಳನ್ನು ಒಂದು KPSC ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಅದೇ ರೀತಿ ಗ್ರೂಪ್ B ನಲ್ಲೂ ಕೂಡ ಕೆಲವೊಂದು ಹುದ್ದೆಗಳಿಗೆ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ PWD ಡಿಪಾರ್ಟ್ಮೆಂಟ್ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಇರ್ಬೋದು, ಅಥವಾ ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು, ಇವೆಲ್ಲವೂ ಕೂಡ ಗ್ರೂಪ್ B ನಲ್ಲಿ ಬರುತ್ತೆ. ಹಾಗೆ ಗ್ರೂಪ್ C ನ ಕೆಲವೊಂದು ಹುದ್ದೆಗಳಿಗೆ ಎಕ್ಸಾಮನ್ನು KPSC ಕಂಡಕ್ಟ್ ಮಾಡುತ್ತೆ. FDA, ಹಾಗೆ ಇವನ್ ರೆವೆನ್ಯೂ ಇನ್ಸ್ಪೆಕ್ಟರ್, ಹಾಗೆ ಇವನ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಈ ರೀತಿಯಾಗಿ ಕೂಡ ಗ್ರೂಪ್ C ನಲ್ಲಿ ನಾವು ನೋಡ್ತೀವಿ. ಅದೇ ರೀತಿ ಇವಾಗ VAO, ಸೊ VAO ಹುದ್ದೆಗಳಿಗೆ KEA ದವರು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ KPSC ಮತ್ತು KEA ಏನು ಮಾಡ್ತಾ ಇದೆ, ಸೊ ಕರ್ನಾಟಕದಲ್ಲಿ ಬೇರೆ ಬೇರೆ ಹುದ್ದೆಗಳಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗಳು ಕೂಡ MCQ ಫಾರ್ಮೆಟ್ನಲ್ಲಿ ಇರುತ್ತೆ, ಯಾವುದೇ ರೀತಿ ವಿವರಣಾತ್ಮಕವಾಗಿ ಇರೋದಿಲ್ಲ. ಅಂದರೆ ಎಕ್ಸ್ಪ್ಲೈನ್ ಮಾಡುವಂತಹ ಕ್ವಶನ್ಸ್ಗಳು ಇರೋದಿಲ್ಲ, ಕೇವಲ ಟಿಕ್ಕಿಂಗ್ ಮಾಡುವಂತಹ ಕ್ವಶನ್ಸ್ಗಳನ್ನು ಮಾತ್ರ ಕೇಳ್ತಾ ಇದ್ದಾರೆ. ಬಟ್ ಇವಾಗ ಏನು ಚೇಂಜಸ್ ಆಗ್ತಾ ಇದೆ ಈ ಒಂದು ಫಾರ್ಮೆಟ್ನಲ್ಲಿ ಅಂತಂದರೆ, ಕೆಲವೊಂದು ಹುದ್ದೆಗಳಿಗೆ ಇಂಟರ್ವ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಒಂದು PWD ಡಿಪಾರ್ಟ್ಮೆಂಟ್ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆ ಏನಿದೆ ಅದಕ್ಕೆ ಇಂಟರ್ವ್ಯೂ ಇದೆ KPSC ಅಲ್ಲಿ. ಬಟ್ ಎಕ್ಸಾಮ್ ಇರೋದು 2 ಪೇಪರ್ಸ್ ಇತ್ತು, ಒಂದು ಪೇಪರ್ GK ಇತ್ತು, ಒಂದು ಪೇಪರ್ ಸ್ಪೆಸಿಫಿಕ್ ಇತ್ತು, ಅದು ಆಲ್ರೆಡಿ ಆಗೋಗಿದೆ. ಸಪೋಸ್ ನೆಕ್ಸ್ಟ್ ಇವಾಗ ಏನಾದರೂ ಮತ್ತೆ PWD ಎಕ್ಸಾಮ್ ಕಾಲ್ ಆಯಿತು, ಅಸಿಸ್ಟೆಂಟ್ ಇಂಜಿನಿಯರ್ ಕಾಲ್ ಆಯಿತು ಅಂತಂದರೆ, ಕನ್ಫರ್ಮ್ ಮಾಡಿದ್ರು, ನೋಟಿಫಿಕೇಷನ್ ಮಾಡಿದ್ರು, ಸಪೋಸ್ ಇಂಟರ್ವ್ಯೂ ಇತ್ತು ಅಂತಂದರೆ, ಆವಾಗ ಈ ರೀತಿಯಾಗಿ ಟಿಕ್ಕಿಂಗ್ ಅಂದರೆ MCQ ಫಾರ್ಮೆಟ್ನಲ್ಲಿ ಕ್ವಶನ್ ಪೇಪರ್ ಇರೋದಿಲ್ಲ. ಆವಾಗ ಏನು ಮಾಡ್ತಾರೆ, ವಿವರಣಾತ್ಮಕವಾಗಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ ಏನು ಚೇಂಜಸ್ ಆಗ್ತಾ ಇದೆ ಅಂತಂದರೆ, ಯಾರಾದರೂ ನೆಕ್ಸ್ಟ್ ಮತ್ತೆ ತಾವೇನಾದರೂ ಅಸಿಸ್ಟೆಂಟ್ ಇಂಜಿನಿಯರ್ ಅಥವಾ ಗ್ರೂಪ್ ಬಿ ಹುದ್ದೆಗಳಿಗೆ ಇಂಟರ್ವ್ಯೂ ಇರುವಂತಹ ಗ್ರೂಪ್ ಬಿ ಹುದ್ದೆಗಳಿಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ಸೊ ಏನು ಚೇಂಜಸ್ ಆಗ್ತಾ ಇದೆ KPSC ಅಲ್ಲಿ ಅಂತಂದರೆ, ಇಂಟರ್ವ್ಯೂ ಇರುವಂತಹ ಗ್ರೂಪ್ A ಮತ್ತು B ಹುದ್ದೆಗಳಿಗೆ ಇನ್ಮೇಲೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳನ್ನು ಕೇಳೋದಿಲ್ಲ, ವಿವರಣಾತ್ಮಕವಾಗಿ ಬರೀರಿ ಅಂತ ಕೇಳ್ತಾರೆ. ತಲಾ 300 ಅಂಕಗಳಿರುವಂತಹ 2 ಪ್ರಶ್ನೆ ಪತ್ರಿಕೆ ಇರುತ್ತೆ, ಎರಡೂ ಕೂಡ ವಿವರಣಾತ್ಮಕವಾಗಿರುತ್ತೆ. ಗ್ರೂಪ್ A ಮತ್ತು B ಹುದ್ದೆಗಳು ಇಂಟರ್ವ್ಯೂ ಇತ್ತು ಅಂತಂದರೆ ಇನ್ಮೇಲೆ MCQ ಫಾರ್ಮೆಟ್ನಲ್ಲಿ ಇರೋದಿಲ್ಲ. ಹಾಗಾಗಿ ತಾವು ಓದುವಂತಹ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ. ಇನ್ಮೇಲೆ ವಿವರಣಾತ್ಮಕವಾಗಿ ಬರೀರಿ ಅಂತ ಹೇಳಿ ಎಕ್ಸಾಮ್ಸ್ನಲ್ಲಿ ಕೇಳ್ತಾರೆ. ಬಟ್ ಗ್ರೂಪ್ C ಹುದ್ದೆಗಳೇನು ಬರುತ್ತೆ, ಫಾರ್ ಎಕ್ಸಾಂಪಲ್ ಪ್ರಸ್ತುತ ಇರುವಂತಹ PDO ಇರ್ಬೋದು, VAO ಇರ್ಬೋದು, ಅಥವಾ ಈ ಒಂದು ರೆವೆನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು, ಈ ರೀತಿ ಏನಾದರೂ ಗ್ರೂಪ್ C ಹುದ್ದೆಗಳೇನು ಕಾಲ್ ಆಗುತ್ತಲ್ವಾ, ಅದಕ್ಕೆ MCQ ಫಾರ್ಮೆಟ್ನಲ್ಲೇ ಇರುತ್ತೆ ಎಕ್ಸಾಮ್. ಅಲ್ಲಿ ಯಾವುದೇ ರೀತಿ ವಿವರಣಾತ್ಮಕವಾಗಿ ಇರೋದಿಲ್ಲ. ಸೊ ಅಲ್ಲೂ ಕೂಡ 2 ಪತ್ರಿಕೆಗಳಿರುತ್ತೆ. ಸೊ ಪೇಪರ್ 1 ಏನಿರುತ್ತೆ, GK ರಿಲೇಟೆಡ್ ಆಗಿರುತ್ತೆ, 300 ಅಂಕಗಳಿಗಿರುತ್ತೆ. ಪೇಪರ್ 2 ಏನಿರುತ್ತೆ, ಅದು ಸ್ಪೆಸಿಫಿಕ್ ಆಗಿರುತ್ತೆ, ಅದು ಕೂಡ 300 ಅಂಕಗಳಿಗಿರುತ್ತೆ. ಸೊ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ MCQ ಇರುತ್ತೆ ಗ್ರೂಪ್ C ಹುದ್ದೆಗಳಿಗೆ. ಇಂಟರ್ವ್ಯೂ ಇರುವಂತಹ ಗ್ರೂಪ್ A ಮತ್ತು B ಹುದ್ದೆಗಳಿಗೆ ಏನು ಮಾಡ್ತಾರೆ, ಅಲ್ಲಿ ಮಾತ್ರ ಏನು ವಿವರಣಾತ್ಮಕವಾಗಿರುತ್ತೆ, MCQ ಫಾರ್ಮೆಟ್ನಲ್ಲಿ ಇರೋದಿಲ್ಲ. ಹಾಗಾಗಿ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಏನು ಚೇಂಜಸ್ ಆಗ್ತಾ ಇದೆ ಅಂತ.
ಸೊ ಪ್ರಸ್ತುತ ತಾವು ಪ್ರಿಪರೇಷನನ್ನು ಮಾಡ್ತಾ ಇರುವಂತಹ ಪಿ ಡಿ ಒ ಇರ್ಬೋದು, ವಿ ಎ ಒ ಇರ್ಬೋದು, ಇವೆಲ್ಲವೂ ಕೂಡ ಆ್ಯಸ್ ಇಟ್ ಈಸ್ ಎಮ್ ಸಿ ಕ್ಯೂ ಫಾರ್ಮೆಟ್ನಲ್ಲೇ ಇರುತ್ತೆ. ಏನು ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತೆ, ಯಾವುದೇ ರೀತಿ ಪ್ರಸ್ತುತ ಚೇಂಜಸ್ ಇರೋದಿಲ್ಲ. ಸೊ ನೆಕ್ಸ್ಟ್ ಬರುವಂತಹ ನೋಟಿಫಿಕೇಶನ್ಗಳಿಗೆ ಚೇಂಜಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆಲ್ರೆಡಿ ಗೌರ್ಮೆಂಟಿಂದ ಅಧಿಸೂಚನೆ ಕೂಡ ಬಂದಿರುತ್ತೆ. ಸೊ ನೆಕ್ಸ್ಟ್ ಏನಾದರೂ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಏನು ಹೊರಗಡೆ ಬರುತ್ತೆ, ಅದು ಬಂದ ತಕ್ಷಣ ಅವರು ಮೆನ್ಷನ್ ಮಾಡ್ತಾರೆ ಯಾವ ಫಾರ್ಮೆಟ್ನಲ್ಲಿ ಎಕ್ಸಾಮ್ ಇರುತ್ತೆ ಮತ್ತು ಯಾವ ರೀತಿಯಾಗಿರುತ್ತೆ. ಬಟ್ ಪ್ರಸ್ತುತ ಇವತ್ತಿನ ಚರ್ಚೆಯ ಉದ್ದೇಶ ಏನು ಅಂತಂದರೆ, ಸೊ ತಾವೇನಾದರೂ ನೆಕ್ಸ್ಟ್ ಗ್ರೂಪ್ ಬಿ ಹುದ್ದೆಗಳಿಗೆ ಒಂದು ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಇಂಜಿನಿಯರ್ ಇರ್ಬೋದು ಅಥವಾ ಸಂದರ್ಶನ ಇರುವಂತಹ ಒಂದು ಹುದ್ದೆಗಳಿಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ಸೊ ಆದಷ್ಟು ಸೇಫರ್ ಸೈಡ್ ತಾವೇನು ಮಾಡಬೇಕು, ವಿವರಣಾತ್ಮಕವಾಗಿ ಕೂಡ ನಾಲೆಡ್ಜನ್ನು ಪಡ್ಕೋಬೇಕಾಗತ್ತೆ. ಸೊ ಕೇವಲ ನಾವು ಒನ್ ಲೈನರ್ ಓದಿ ಒಂದು ಎಮ್ ಸಿ ಕ್ಯೂ ಫಾರ್ಮೆಟ್ನಲ್ಲಿ ಎಕ್ಸಾಮ್ನಲ್ಲಿ ಟಿಕ್ ಮಾಡ್ತೀನಿ ಅಂತಂದರೆ ಅದು ಸಾಧ್ಯ ಇಲ್ಲ. ಹಾಗಾಗಿ ಸೇಫರ್ ಸೈಡ್ ತಾವೇನು ಮಾಡಬೇಕು, ನಾಲೆಡ್ಜನ್ನು ತಗೋಬೇಕು, ವಿವರಣಾತ್ಮಕವಾಗಿ ಬರೆಯುವಷ್ಟು ಒಂದು ನಾಲೆಡ್ಜನ್ನು ತಗೋಬೇಕಾಗತ್ತೆ. ಸೊ ಇದು ಇವತ್ತಿನ ಚರ್ಚೆಯ ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಯಾರಾದರೂ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳಿಗೆ ಸಂದರ್ಶನ ಇರುವಂತಹ ಹುದ್ದೆಗಳಿಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ಸೊ ತಾವು ತಮ್ಮ ಪ್ರಿಪ್ರೇಷನನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ. ಸೊ ಇನ್ ಡೆಪ್ತ್ ಆಗಿ ಕೂಡ ನಾಲೆಡ್ಜನ್ನು ತಗೋಬೇಕಾಗತ್ತೆ ಅಂತ ಹೇಳ್ತಾ ಇಷ್ಟು ಇವತ್ತಿನ ಚರ್ಚೆ ಆಗಿರುತ್ತೆ. ಈ ಒಂದು ಬದಲಾವಣೆಯ ಕುರಿತು, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಚೇಂಜಸ್ ಕುರಿತು ತಮ್ಮ ಒಪಿನಿಯನ್ ಏನಿದೆ, ತಮ್ಮ ಅಭಿಪ್ರಾಯ ಏನಿದೆ, ಅದನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಚರ್ಚೆ ಮಾಡೋಣ. ಧನ್ಯವಾದಗಳು.